ಎಲ್ರಿಗೂ ನಮಸ್ಕಾರ. ಧರಣಿ ಮಂಡಲ ಮಧ್ಯದೊಳಗೆ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಸಿನಿಮಾ, ನಿಜವಾಗ್ಲೂ ತುಂಬ ಒಳ್ಳೆ ಸಿನಿಮಾ. ನವೀನ್ ಗುಲ್ಟು ಆದಮೇಲೆ ತುಂಬ ವೇಟ್ ಮಾಡಿದ್ದಾನೆ. ಗುಲ್ಟೂ ತುಂಬ ಒಳ್ಳೆ ಸಿನಿಮಾ ಇತ್ತು. ಯಾಕೆ ತುಂಬ ಒಳ್ಳೆ ಸಿನಿಮಾ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಹೊಸ ಟೀಮು, ತುಂಬ ದೊಡ್ಡ ಪ್ರಮೋಷನ್ ಎಲ್ಲ ಮಾಡಿದೆ, ತುಂಬ ಎಲ್ಲ ಕಡೆ ತೋರಿಸ್ಕೊಳ್ಳದೆ ತುಂಬ ಒಂದು ದುಡ್ಡನ್ನು ಸ್ಕ್ರೀನ್ ಮೇಲೆ ಹಾಕಿದ್ದಾರೆ. ಇಡೀ ಟೀಮ್, ಶ್ರೀಧರ್ ಹೊಸ ಡೈರೆಕ್ಟ್ರು, ರೈಟಿಂಗ್ ತುಂಬ ಚೆನ್ನಾಗಿದೆ. ಈ ಥರದ್ದು ಸಿನಿಮಾ ನೋಡ್ರಕ್ಕೆ ಸಾಧ್ಯವೇ ಇಲ್ಲ. ನೀವು ಇತ್ತೀಚೆಗೆ ಡೆಫಿನೆಟಾಗಿ ಹೇಳ್ತೀನಿ, ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನಾವು ಹೊಸ ಸಿನಿಮಾಗಳು ಬಂದಾಗ, ಹೊಸಬರು ಮಾಡಿದಾಗ ತುಂಬ ಎನ್ಕರೇಜ್ ಮಾಡ್ತೀವಿ. ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿ ತುಂಬ ಶೈನ್ ಆಗ್ತಾ ಇದೆ, ತುಂಬ ಎಲ್ಲ ಕಡೆ ಕನ್ನಡ ಸಿನಿಮಾದವ್ರನ್ನ ಮಾತಾಡ್ತಾ ಇದ್ದಾರೆ. ತುಂಬ ಕಡಿಮೆ ಬಜೆಟ್ಟು ಸಿನಿಮಾ ಆದ್ರೂ ರೈಟಿಂಗು ತುಂಬ ಅದ್ಭುತವಾಗಿದೆ. ಈ ಸಿನಿಮಾನ ಕನ್ನಡಿಗರು ನಿಜವಾಗ್ಲೂ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಈ ಥರದ್ದು ಸಿನಿಮಾಗಳು, ಕಡಿಮೆ ಬಜೆಟ್ ಸಿನಿಮಾಗಳು ಗೆದ್ದಾಗ ಹೊಸಬರಿಗೆ ತುಂಬ ಹೋಪ್ ಬರುತ್ತೆ ಈ ಥರದ್ದು ಪ್ರಯತ್ನಗಳನ್ನು ಮಾಡೋಕ್ಕೆ. ತುಂಬ ದೊಡ್ಡ ಸಿನಿಮಾಗಳು ಹೇಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಗೆಲ್ತಾವೋ ಅದೇ ಥರ ಈ ಥರದ್ದು ಒಂದು ಹೊಸ ಥರ ರೈಟಿಂಗ್ ಇರೋ ಥರ ಸಿನಿಮಾಗಳು ಗೆಲ್ಲೋದು ಭಾಳ ಭಾಳ ಇಂಪಾರ್ಟೆಂಟ್ ಇದೆ. ಕನ್ನಡಿಗರು ಧರಣಿ ಮಂಡಲ ಮಧ್ಯದೊಳಗೆ ಸಿನಿಮಾನ ಸಪೋರ್ಟ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸಿನಿಮಾ, ರೈಟಿಂಗ್ ವಿಷಯದಲ್ಲಿ ಅದ್ಭುತವಾಗಿದೆ. ನಿಜವಾಗ್ಲೂ ಆ ಟೀಮ್ಗೆ ತುಂಬ ಕ್ರೆಡಿಟ್ಸ್ ಇರುತ್ತೆ. ತುಂಬ ಮಾರ್ಕೆಬಲ್ ಆಗಿ ಇಂಡಸ್ಟ್ರಿಯಲ್ಲಿ ಈ ಸಿನಿಮಾ ಇರುತ್ತೆ ಅಂತ ನಾನು ಹೇಳ್ತೀನಿ. ಈ ಸಿನಿಮಾನ ನೋಡಿ ಮತ್ತೆ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.